ಓಂ ಹರಿಹಿ ಓಂ ಸಪ್ತಗಿರಿ ಪ್ರಕಾಶನದ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಚೈತ್ರಾದಿ ದ್ವಾದಶ ಮಾಸಗಳಲ್ಲಿ ಶ್ರಾವಣ ಮಾಸವು ಐದನೇ ಮಾಸವಾಗಿರುತ್ತದೆ ಶ್ರಾವಣ ಮಾಸದಲ್ಲಿ ಬರುವಂತಹ ಮಂಗಳವಾರಗಳಲ್ಲಿ ಶೀಘ್ರ ವಿವಾಹಾರ್ಥಕವಾಗಿ ವೈವಾಹಿಕ ಜೀವನದಲ್ಲಿ ಉಂಟಾಗುವಂತಹ ಕಲಹಗಳ ಪರಿಹಾರಾರ್ಥಕವಾಗಿ ಸುಮಂಗಲಿಯರ ಪ್ರಾಪ್ತಿಗಾಗಿ ಮಂಗಳಗೌರಿ ವ್ರತಾಚರಣೆಯನ್ನು ಮಾಡ್ತಾರೆ ಶ್ರಾವಣ ಶನಿವಾರಗಳಲ್ಲಿ ಏಳೂವರೆ ವರ್ಷದ ಶನಿಕಾಟವಿರಲಿ ಅರ್ಧಾಷ್ಟಮ ದೋಷವಿರಲಿ ಅಷ್ಟಮ ದೋಷವಿರಲಿ ಪಂಚಮಾರಿಷ್ಟ ದೋಷವಿರಲಿ ಆ ಶನೀಶ್ವರನ ವ್ರತಾಚರಣೆಯನ್ನು ಮಾಡುವುದರಿಂದ ಸರ್ವ ದೋಷಗಳು ಪರಿಹಾರವಾಗುತ್ತೆ ಹಾಗೆಯೇ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ವರಗಳ ರೂಪದಲ್ಲಿ ಆಯುರಾರ್ಗೈಶ್ವರ್ಯಾದಿ ಅಷ್ಟೈಶ್ವರ್ಯಗಳನ್ನು ಪಡೆಯಲು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆಯನ್ನು ಮಾಡ್ತಾರೆ ಈ ಹಬ್ಬಗಳ ಆಚಾರ ವಿಚಾರಗಳನ್ನು ವಿಧಿ ವಿಧಾನಗಳನ್ನು ತಿಳಿದುಕೊಳ್ಳಲು ಸಪ್ತಗಿರಿ ಪ್ರಕಾಶನವು ಬಿಡುಗಡೆ ಮಾಡಿರುವಂತಹ ಶ್ರೀ ವರಮಹಾಲಕ್ಷ್ಮಿ ವ್ರತಕಲ್ಪ ಮಂಗಳಗೌರಿ ವ್ರತಕಲ್ಪ ಹಾಗೂ ಶ್ರೀ ಶನಿದೇವರ ಮಹಾತ್ಮೆ ಪ್ರಭಾವಶಾಲಿ ಸ್ತೋತ್ರಗಳ ಮುಖಾಂತರವಾಗಿ ಈ ಹಬ್ಬಗಳನ್ನು ಭಕ್ತಿ ಹಾಗೂ ಶ್ರದ್ಧಾ ಮೂಲಕವಾಗಿ ಮಾಡಿ ಆ ದೇವರ ಕೃಪೆಯಿಂದ ಸರ್ವ ಸಂಕಷ್ಟಗಳಿಂದ ಮುಕ್ತರಾಗಬಹುದು ಹಾಗೂ ಸಪ್ತಗಿರಿ ಪ್ರಕಾಶನದಲ್ಲಿ ಬಹಳಷ್ಟು ಭಕ್ತಿಪೂರ್ವಕವಾದಂತಹ ಪುಸ್ತಕಗಳನ್ನು ನೀವು ಗಮನಹರಿಸಬಹುದು ಶ್ರಾವಣ ಮಾಸದ ಮತ್ತಷ್ಟು ಹಬ್ಬ ಹರಿದಿನಗಳ ಆಚಾರ ವಿಚಾರಗಳನ್ನು ಸಪ್ತಗಿರಿ ಫೇಸ್ಬುಕ್ ಪೇಜಲ್ಲಿ ಮತ್ತಷ್ಟು ವಿಶೇಷ ವಿಚಾರಗಳನ್ನು ತಿಳಿದುಕೊಳ್ಳಬಹುದು ಶ್ರಾವಣ ಮಾಸದಲ್ಲಿ ಬರುವಂತಹ ಹಲವಾರು ವ್ರತಗಳಲ್ಲಿ ಶ್ರೀ ವರಮಹಾಲಕ್ಷ್ಮಿ ವ್ರತವು ಅತ್ಯಂತ ಶ್ರೇಷ್ಠವಾದಂತಹದ್ದು ಪ್ರಸ್ತುತ ಕಾಲದಲ್ಲಿ ಆರ್ಥಿಕ ಸಮಸ್ಯೆ ಹಾಗೂ ಉದ್ಯೋಗ ಸಮಸ್ಯೆಯು ಅಧಿಕವಾಗಿರುವುದರಿಂದ ಆ ವರಮಹಾಲಕ್ಷ್ಮಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಿ ವರಗಳ ರೂಪದಲ್ಲಿ ಆರ್ಥಿಕ ಹಾಗೂ ಉದ್ಯೋಗ ಪ್ರಾಪ್ತಿಗಾಗಿ ಪ್ರಾರ್ಥನೆಯನ್ನು ಮಾಡುವುದರ ಮುಖಾಂತರವಾಗಿ ನಮ್ಮ ಸರ್ವ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಬಹುದಾಗಿದೆ ನಾವು ಆಚರಣೆಯನ್ನು ಮಾಡುವಾಗ ಆಡಂಬರಾದಿಗಳನ್ನು ಮಾಡುವ ಅವಶ್ಯಕತೆ ಇರುವುದಿಲ್ಲ ಸಾಲವನ್ನು ಮಾಡದೆ ನಮ್ಮ ಶಕ್ತಾನುಸಾರ ಆ ತಾಯಿಯನ್ನು ಸೇವೆ ಮಾಡಿ ಆ ತಾಯಿಯ ಕೃಪೆಗೆ ಪಾತ್ರರಾಗಲು ಸಪ್ತಗಿರಿ ಪ್ರಕಾಶನದ ಸರಳವಾಗಿರ್ತಕ್ಕಂತಹ ಶ್ರೀ ವರಮಹಾಲಕ್ಷ್ಮಿ ವ್ರತಕಲ್ಪವನ್ನು ಉಪಯೋಗಿಸಿಕೊಳ್ಳುವುದು ನಮ್ಮ ಜಾಣತನವಾಗಿರುತ್ತದೆ ಆದುದರಿಂದ ಸರ್ವರು ಈ ಶ್ರಾವಣ ಮಾಸದಲ್ಲಿ ಬರುವಂತಹ ಈ ಮೂರು ವ್ರತಗಳನ್ನು ಆಚರಣೆ ಮಾಡಿ ಆ ದೇವರ ಕೃಪೆಗೆ ಪಾತ್ರರಾಗುವರೆಂದು ಆಶಿಸುತ್ತೇವೆ ಓಂ ತತ್ಸತ್